ಹಾಗೆಲ್ಲ ಚುಚ್ಕೋಬೇಡ ಮರಿ, ಸತ್ ಹೋಗ್ಬಿಡ್ತೀಯ. ಸಾಯಿಲ್ಲ ಕಣೋ, ನಾನು ಸಾಯೋದಿಲ್ಲ. ನಾನು ಸಾಯೋದು ಅಂತಾನೆ ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗಿ ಒಂದೇ ಒಂದು ಕ್ಷಣನಾದ್ರೂ ಬದುಕಿ ಸಾಯ್ತೀನಿ. ನಿಮ್ಮಂತ ಪಾಪಿಗಳಿರೋ ಈ ಜಾಗದಲ್ಲಿ ಸತ್ತು ನನ್ನ ಜೀವದ ಘನತೆ ಕಡಿಮೆ ಮಾಡ್ಕೊಂಡಿಲ್ಲ ನಾನು. ಪೊಗುರು, ಇದು ಒಂದು ಕಮ್ಮಿ ಇದ್ರೆ ನಮಗೂ ನಿಮಗೂ ಕಿರಿಕೆ ಆಗ್ತಾ ಇರಲಿಲ್ಲ ನೋಡು. ಸೊ ಸಾಯೋಕಲ್ಲ, ತಪ್ಪಿಸ್ಕೊಂಡು ಹೋಗೋಕೆ. ಏಯ್ ಬಿಡೋ ನನ್ನ, ಒಂದು ಸಲ ಬಿಟ್ಟು ನೋಡು. ಇನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಕಣೋ. ನಿನ್ನ ಕಥೆ ಮುಗಿಸೋದೆ ಬೇರೆ ಯಾರು ಬೇಕಾಗಿಲ್ಲ, ನಾನು ಒಬ್ಳೇ ಸಾಕು. ಅದಕ್ಕೆ ತಾನೆ ಹೀಗೆ ಹೆದರುಪುಗ್ಲು ಅಂತಾರ ಮುಖ ಮರೆಸ್ಕೊಂಡು ಮಾತಾಡ್ತಾ ಇರೋದು. ಈ ಹತ್ತನ್ ಕಣ್ ತಪ್ಸಿ ಇಲ್ಲಿಂದ ಹೇಗ್ ಓಡ್ತೀಯ? ಇನ್ನು ಮೂರು ಜನ್ಮ ಎತ್ತು ಬಂದ್ರು ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಹೀಗೆಲ್ಲ ಮಾತಾಡಿ ರೊಚ್ಚಿಗೆಬಿಸ್ಬಿಟ್ರೆ ನಾನ್ ನಿನ್ ಕಣ್ ಮುಂದೆ ಬಂದ್ಬಿಡ್ತೀನಿ ಅನ್ಕೋಬೇಡ ಅಮ್ಮಣ್ಣಿ. ಇವೆಲ್ಲ ವರ್ಕೌಟ್ ಆಗಲ್ಲ ಅಮ್ಮ. ಮಿಸ್ಟರ್ ಅಣ್ಣ ಈಗ ಮೌನ ಬಯಸುತ್ತಾರೆ, ಎಲ್ಲರೂ ಸೈಲೆಂಟ್ ಆಗಿ ಇರಬೇಕು. ಕಮಲಮ್ಮ, ರಮೇಶನ್ ಕರೆಯೋಣ ಅಂತ ಅಂದ್ಕೊಂಡೆ ನೀನೇ ಬಂದೆ. ಪುಟ್ಟಿನ ಜ್ವರ ಹೇಗಿದೆಯಮ್ಮ ಈಗ? ನಾನು ಅದನ್ನು ಹೇಳಕ್ ಬಂದೆ ದಣಿಗಳೇ. ಜ್ವರ ಯಾಕೋ ನೆತ್ತಿಗೆ ಏರ್ತಿತ್ತು, ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಿತ್ತು. ಎಂತ ಮಾಡಬೇಕು ಅಂತ ದಿಕ್ಕೆ ತೋಚುತ್ತಿಲ್ಲ. ಹಣೆ ಮೇಲೆ ಎಷ್ಟು ಒದ್ದೆ ಬಟ್ಟೆ ಮಾಡಿ ಹಾಕಿದ್ರು ಒಣಗ್ತಿತ್ತು, ಅಷ್ಟು ಸುಡು ಜ್ವರ. ಅಯ್ಯೋ ಅಲ್ಲಮ್ಮ, ನಾನು ಸಂಜೆ ಶಿವಪ್ಪ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿದೆ. ರಮೇಶನೇ ಏನು ಬೇಡ, ಗುಣವಾಗ್ಬೋದು ಅಂತ ಹೇಳಿದೆ. ಹಾಗಾಗಿ ಸುಮ್ಮನಾದೆ ನಾನು. ಇಷ್ಟು ತಡರಾತ್ರಿನಲ್ಲಿ ನಾವಲ್ಲಿಗೆ ಹೋಗೋದು ಕಷ್ಟ, ಅವ್ರ ನೀಡಿ ಕರೆಸೋದು ಕಷ್ಟ, ಏನು ಮಾಡೋದೀಗ? ಅಪ್ಪಾಜಿ, ಅವನಿಗೆ ಬಂದಿರೋದು ಮಾತ್ರೆಯಿಂದ ಅಥವಾ ಔಷಧಿಯಿಂದ ಗುಣ ಆಗೋ ಜ್ವರ ಅಲ್ಲ. ಅದಕ್ಕೆ ಶ್ರದ್ಧಾನೇ ಬರಬೇಕು. ಶ್ರದ್ಧನ ಮುಖ ನೋಡಿದ್ರೇ ಪುಟ್ಟ ಗುಣ ಆಗೋದು ಅಪ್ಪಾಜಿ. ಅಪ್ಪಾಜಿ, ನಿಜ ಹೇಳ್ತಾ ಇದ್ದೀನಿ, ಶ್ರದ್ಧಾ ಇಲ್ಲದೆ ಇರೋ ಈ ಮನೆ ಹೇಗೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಅವಳಿಲ್ಲದೆ ಈ ಮನೆ ಬರೀ ಕತ್ಲು. ನಾನು ಬಂದು ಇನ್ನೂ ಒಂದು ತಿಂಗಳಾಗಿಲ್ಲ, ನಾನೇ ಅವಳು ಇಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ. ಅಂಥದ್ರಲ್ಲಿ ಪಾಪ ಪುಟ್ಟು ದಿನ ಅವಳ ಜೊತೆಗೆ ಇರ್ತಾ ಇದ್ದ, ಅಕ್ಕ ಟೀಚರ್ ಅಂತ ಅವಳನ್ನ ಅಂಟ್ಕೊಂಡಿರ್ತಾ ಇದ್ದ. ಊರ್ಮಿಳಮ್ಮ, ನೀವೇ ಹೇಳ್ತಿದ್ರಿ ಈ ಮಾತನ್ನ, ನನಗೆ ನಂಬೋಕೆ ಆತಿಲ್ಲ. ತುಂಬ ದಿನ ನಮ್ಮ ಮನೆಯವ್ರನ್ನ ಬಿಟ್ಟಿದ್ದಾಗ ಇಲ್ಲಿ ಇನ್ನೊಂದು ಹೆಣ್ಣು ಅವ್ರ ಜೊತೆ ಇರೋದನ್ನ ನೋಡಿದಾಗ ಹೆಂಡತಿ ಆದವಳಿಗೆ ಕೋಪ ಬರೋದು, ಅಸೂಯೆ ಬರೋದು ಸಹಜ ಅಲ್ವಾ ಕಮಲಮ್ಮ?
ಸವಿತನ್ ಮೇಲೂ ನಾನು ಎಗರಾಡಿದ್ದೀನಿ. ಆದರೆ ಇವಾಗ ಅರ್ಥ ಆಗ್ತಿದೆ ಶ್ರದ್ಧಾ ಎಂಥವಳು ಅಂತ. ಅಪ್ಪಾಜಿ, ನನಗೆ ಕ್ಷಮಿಸ್ಬಿಡಿ. ಶ್ರದ್ಧಾ ಕಳೆದೋಗಿರೋ ಹೊತ್ತಲ್ಲಿ ನಾನು ನಿಮ್ಮೆಲ್ಲರ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ. ಇಲ್ಲಮ್ಮ, ಅದ್ಯಾವುದನ್ನು ನಾನು ತಲೆನಲ್ಲಿ ಇಟ್ಕೊಂಡಿಲ್ಲ. ಅಷ್ಟಕ್ಕೂ ಅದನ್ನೆಲ್ಲ ಯೋಚನೆ ಮಾಡುವಂಥ ಸಮಯನೂ ಅಲ್ಲ ಇದು. ಈಗ ನಮ್ಮೆಲ್ಲರೂ ಆರೋಗ್ಯ ಒಂದೇ. ಶ್ರದ್ಧಾ ಸೇಫಾಗಿ ಮನೆಗೆ ಬರಬೇಕು. ಕಾಡಿನಲ್ಲಿರೋ ಭುವನ್ಗೆ ಯಾವ ಅಪಾಯನೂ ಆಗ್ಬಾರ್ದು. ಈಗ ಇನ್ನೊಂದು ಹಾರೈಕೆ, ಪುಟ್ಟ ಬೇಗ ಹುಷಾರಾಗಬೇಕು. ಪುಟ್ಟನ ಜವಾಬ್ದಾರಿ ನನಗೆ ಬಿಡಿ ಅಪ್ಪಾಜಿ. ಅವನಿಗೊಂದು ಸ್ಟ್ರಾಂಗ್ ಮಾತ್ರೆ ಕೊಡ್ತೀನಿ, ಖಂಡಿತ ಜ್ವರ ಕಮ್ಮಿ ಆಗೇ ಆಗುತ್ತೆ. ಪಾಯ್, ನೀವೆಂತ ನೋಡ್ಕೊಳ್ಳೋದು ಬೇಡ, ನನ್ನ ಮಗನ ನಾನೇ ನೋಡ್ಕತೆ. ಅನುಮಾನ ಅಲ್ವಾ ಕಮಲಮ್ಮ ನನ್ನ ಮೇಲೆ? ಪುಟ್ಟಂಗೇನಾದರೂ ಜೀವ ಹೋಗುವಂತ ಮಾತ್ರೆ ಕೊಟ್ಬಿಟ್ರೆ ಅಂತ ನಿಮ್ಮ ಕಣ್ಣೆದುರುಗಡೆನೆ ನಾನೊಂದು ಮಾತ್ರೆ ನುಂಗ್ಲ, ಅವಾಗ್ಲಾದ್ರೂ ನಿಮ್ಗೆ ನಂಬಿಕೆ ಬರುತ್ತಾ? ಬೇಡಮ್ಮ, ಅದೆಲ್ಲ ಏನು ಬೇಡ. ಕಮಲಮ್ಮ, ಪುಟ್ಟನಿಗೆ ಊರ್ಮಿಳ ಕೊಡೋ ಮಾತ್ರೆ ನುಂಗಿಸು. ಬೆಳಗ್ಗೆವರೆಗೂ ಜ್ವರ ಏನಾದ್ರೂ ಕಮ್ಮಿ ಆಗಲಿಲ್ಲ ಅಂತಂದರೆ ಆಮೇಲೆ ನಾನೇ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಕಮ್ಮಿ ಆಗೇ ಆಗುತ್ತೆ, ನಾನೇ ಅವನಿಗೆ ಮಾತ್ರೆ ನುಂಗಿಸ್ತೀನಿ. ಶ್ರದ್ಧಾ ಬಂದೇ ಬರ್ತಾಳೆ ಅಂತ ಸಮಾಧಾನನೂ ಹೇಳ್ತೀನಿ. ನೋಡ್ತಾ ಇರಿ, ಇನ್ನೊಂದು ಅರ್ಧ ಗಂಟೆ ಒಳಗಡೆ ಅವನಿಗೆ ಹುಷಾರಾಗೇ ಆಗುತ್ತೆ. ಊರ್ಬಿಳ, ಇವತ್ತು ನೀನು ಈ ಮನೆ ಭಾಗ ಅಂತ ಅನ್ನಿಸ್ತಾ ಇದೆಯಾ ನನಗೆ? ನಿನ್ನಲ್ಲಾಗಿರೋ ಈ ಬದಲಾವಣೆಯಿಂದ ತುಂಬ ಖುಷಿ ಆಗ್ತಿದೆಯಮ್ಮ ನನಗೆ. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಕಮಲಮ್ಮ ಬನ್ನಿ, ಪುಟ್ಟಂಗೆ ಮಾತ್ರೆ ಕೊಡ್ತೀನಿ. ಬನ್ನಿ ಕಮಲಮ್ಮ, ಬನ್ನಿ ಬನ್ನಿ ನನ್ನ ಜೊತೆ. ಪಟೇಲ, ರಾಜೇಂದ್ರ ಪಟೇಲ.